ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶ್ರೀರಾಮ ಭರತ ವರ್ಷವನ್ನು ಆಳಿ ಸಹಸ್ರಮಾನ ಯುಗಗಳೇ ಕಳೆದರೂ ಇಂದಿಗೂ ಭಾರತೀಯ ಹೃದಯ ಸಾಮ್ರಾಜ್ಯವನ್ನು ಸುಪ್ತವಾಗಿ ಗುಪ್ತಗಾಮಿನಿಯಾಗಿ ಆಳುತ್ತಿರುವ ಪ್ರಭು ಆತನೇ. ಪ್ರಜೆಗಳ ಪಾಲನೆ ಪೋಷಣೆ, ಪ್ರಜೆಗಳೊಂದಿಗೆ ವರ್ತಿಸುವುದು, ಅವರನ್ನು ನಡೆಸಿಕೊಳ್ಳುವುದು, ಮೃದುವಾಗಿ ಮಾತನಾಡುವುದು, ಸಂದರ್ಭಕ್ಕೆ ತಕ್ಕಂತೆ ಕಠಿಣ ನಿಲುವು ತೆಗೆದುಕೊಳ್ಳುವುದು, ಇವೆಲ್ಲವೂ ಅರಿಷಡ್ ವರ್ಗಗಳನ್ನು ಗೆದ್ದ ಆ ಷೋಡಶ ಗುಣ ಸಂಪನ್ನನಿಂದಲ್ಲದೆ ಮತ್ಯಾರಿಂದ ಕಲಿಯಲು ಸಾಧ್ಯ ಅಲ್ವ? ರಾಮನೆಂದಾಕ್ಷಣ ತಂದೆಯ ಪಾಲಿಗೆ ಮಾತು ಮೀರದ ಮಗನಾಗಿ, ಪತ್ನಿಗೆ ನಿಷ್ಠಾವಂತ ಪತಿಯಾಗಿ, ಪ್ರಜೆಗಳಿಗೆ ಪ್ರಿಯನಾದ ರಾಜನಾಗಿ, ಭಾತೃತ್ವದ ಸಂಕೇತವಾಗಿ ಮೃದು ಹೃದಯವನಾಗಿದ್ದುಕೊಂಡು ಅಷ್ಟೇ ಕಾಠಿಣ್ಯದಲ್ಲಿ ರಾಕ್ಷಸ ದಮನದಲ್ಲಿ ಕಿಂಚಿತ್ತೂ ಗೊಂದಲಕ್ಕೀಡಾಗದೆ ದುಷ್ಟ ಶಿಕ್ಷಣೆ ಮಾಡಿದ ಪರಿ ಪ್ರಭು ರಾಮನಿಂದಲ್ಲದೆ ಮತ್ಯಾರನ್ನೂ ಆದರ್ಶ ಪುರುಷ ಪುರುಷೋತ್ತಮ ಎನ್ನಲು ಸಾಧ್ಯ? ಭಾರತೀಯರ ಭಾವನೆಗಳಲ್ಲಿ ಸಂಸ್ಕೃತಿಯಲ್ಲಿ ಜೀವಿಸಿದ ಯುಗ ಪುರುಷ, ಭಾರತದ ಸಂಸ್ಕೃತಿ ಮೌಲ್ಯಗಳಿಗೆ ಮುಕುಟಪ್ರಾಯವಾಗಿರುವುದು ರಾಮನ ವ್ಯಕ್ತಿತ್ವವೇ ಕಾರಣ. ಗಾಂಭೀರ್ಯದಲ್ಲಿ ದಕ್ಷಿಣದ ಸಾಗರದೊಂದಿಗೆ, ಧೈರ್ಯವನ್ನ ಹಿಮಾಲಯದೊಂದಿಗೆ ಹೋಲಿಸುವಂಥದ್ದು. ಜೀವನದ ಪ್ರತಿಯೊಂದು ಮಜ್ಜಲಿನಲ್ಲಿಯೂ ನಮಗೆ ಪ್ರಭು ಶ್ರೀರಾಮ ಲೋಕಗುರುವಾಗಿಯೇ ನಿಲ್ಲುತ್ತಾರೆ. ಭೂಮಂಡಲದಲ್ಲಿ ಮನುಕುಲ ಇರುವ ತನಕ ಶ್ರೀರಾಮ ಎದ್ದು ನಿಲ್ತಾರೆ. ಸ್ನೇಹಿತರೆ, ಮಹಾವಿಷ್ಣುವಿನ ಅತ್ಯಂತ ಶಾಂತಿ ಮತ್ತು ಸಂಸ್ಕಾರಯುಕ್ತ 7ನೇ ಅವತಾರವೇ ಶ್ರೀರಾಮ. ಜಗತ್ತಿಗೆ ಆದರ್ಶಗಳನ್ನು ಸಾರಿದ ಮರ್ಯಾದಾ ಪುರುಷೋತ್ತಮ. ಮನುಷ್ಯ ತನ್ನ ನಡೆ ನುಡಿಗಳಿಂದ ಹೇಗೆ ಪ್ರೀತಿಯಿಂದ ಸಮಾಜದಲ್ಲಿ ಮತ್ತು ಜನರ ಮಧ್ಯೆ ಬದುಕಬೇಕೆಂದು ತೋರಲು ಅತ್ಯಂತ ಸರಳ ಜೀವನವನ್ನು ನಡೆಸಿ ತೋರಿಸಿದ್ದು ಶ್ರೀರಾಮನೇ. ಸದಾಕಾಲ ಮನುಷ್ಯನ ಬುದ್ಧಿಮತೆಯನ್ನು ಬಡಿದೆಬ್ಬಿಸುವ ನಿಲುವು ಆ ಭಗವಂತ ಶ್ರೀರಾಮನದ್ದು. ಕೇವಲ ಒಂದೇ ಒಂದು ನಾಮಜಪದಿಂದ ಸಕಲ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ, ಅದೇ ರಾಮನಾಮ ಜಪ. ಅದನ್ನು ತಾರಕಾ ಮಂತ್ರವೆಂದು ಸಾಕ್ಷಾತ್ ಶಿವಪರಮಾತ್ಮ ಪಾರ್ವತಿಗೆ ಬೋಧಿಸಿದ. ರಾಮ ಎಂಬ ಎರಡಕ್ಷರದಲ್ಲಿ ಅಪಾರ ಶಕ್ತಿ ಅಡಗಿದೆ. ರಾಮನು ದಶಹರಾ ದಶಕಂಠ ರಾವಣನನ್ನು ಸಂಹರಿಸಿದ್ರಿಂದ ದಶಹರವೇ ವಾಡಿಕೆಯಲ್ಲಿ ದಸರಾ ಆಗಿದೆ. 14 ವರ್ಷಗಳ ಕಾಲ ವನವಾಸದಿಂದ ಮರಳಿದ ರಾಮನ ಆಗಮನದ ಸಂತೋಷದಲ್ಲಿ ಇಡೀ ಅಯೋಧ್ಯ ಅಂದು ದೀಪಗಳಿಂದ ಅಲಂಕೃತವಾಗಿತ್ತು. ಅದುವೇ ನಮ್ಮ ಇಂದಿನ ದೀಪಾವಳಿ ಹಬ್ಬದ ಮುಖ್ಯ ಕಾರಣ. ಸೀತೆಯ ರೂಪದಲ್ಲಿ ಇರುವ ಲಕ್ಷ್ಮಿ ಮರಳಿ ಬಂದಳೆಂದು ಲಕ್ಷ್ಮೀ ಪೂಜೆ ಮಾಡಲಾಗುತ್ತೆ. ರಾಮನ ಇಡೀ ಜೀವನವೇ ಒಂದು ಸಂದೇಶ. ಇಡೀ ದೇಶಕ್ಕೆ ಯುಗ ಯುಗಗಳಿಂದ ಧರ್ಮ, ಸತ್ಯ, ಕರ್ತವ್ಯ, ಪ್ರೀತಿ, ಮಮಕಾರ, ಆದರ್ಶಗಳನ್ನು ಸಾರುತ್ತಾ ಬಂದಿದೆ ರಾಮನ ಕಥೆ. ರಾಮನ ಕಥೆಯ ಆಯಣವೇ ರಾಮಾಯಣ. ಇತಿಹಾಸ ತಜ್ಞರ ಪ್ರಕಾರ ರಾಮ ಸುಮಾರು 11,000 ವರ್ಷಗಳ ಕಾಲ ರಾಜ್ಯವನ್ನ ಆಳಿದನೆಂದು ತಿಳಿದುಬರುತ್ತದೆ. ಶ್ರೀರಾಮನ ಆಳ್ವಿಕೆ ಅಂದಿಗೂ ಇಂದಿಗೂ ಮಾದರಿಯಾಗಿರುವುದರಿಂದ ರಾಮ ರಾಜ್ಯವೆಂದೇ ಅಚ್ಚಿಳೆದೆ ಉಳಿದುಬಿಟ್ಟಿದೆ. ಅಷ್ಟಕ್ಕೂ ರಾಮ ಎಂಬ ಎರಡಕ್ಷರ ಯಾಕೆ ಇಷ್ಟು ಶ್ರೇಷ್ಠ ಅಂದರೆ, ಅದೊಂದು ಆಶ್ರಮ. ಅಲ್ಲಿ ಗುರುವೊಬ್ಬರು ಶಿಷ್ಯರಿಗೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಡ್ತಾ ಇದ್ರು. ಫಲಶ್ರುತಿಯಲ್ಲಿ ಬರುವ ಶ್ರೀ ರಾಮ ರಾಮ ರಾಮೇತಿ, ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತುಲ್ಯಂ, ರಾಮನಾಮ ವರಾನನೆ ಎಂಬ ಶ್ಲೋಕವನ್ನು 3 ಬಾರಿ ಪಠಿಸಬೇಕೆಂದು, ಹೀಗೆ 3 ಬಾರಿ ಪಠಿಸುವುದರಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಂತಾಗುತ್ತದೆ ಎಂದು ಹೇಳಿದರು. ಆದರೆ ಶಿಷ್ಯವೃಂದದಲ್ಲಿದ್ದ ಒಂದು ಹುಡುಗನಿಗೆ ಮಾತ್ರ ಗುರುಗಳು ಹೇಳಿದ್ದು ಸರಿ ಎನಿಸಲಿಲ್ಲ. ಹಾಗಾಗಿ ಗುರುಗಳಿಗೆ ಕೇಳಿಯೇ ಬಿಟ್ಟ. ಗುರುಗಳೇ, ಅದು ಹೇಗೆ 3 ನಾಮ 1,000ಕ್ಕೆ ಸಮವಾಗಲು ಸಾಧ್ಯ? ನನಗೆ ಇದು ನಂಬಲು ಸಾಧ್ಯವಾಗುತ್ತಿಲ್ಲ ಎಂದನು. ಗುರುಗಳು ಮಹಾಪಂಡಿತರಾಗಿದ್ದರು, ಹಾಗಾಗಿ ಶಿಷ್ಯನ ಪ್ರಶ್ನೆಗೆ ಉತ್ತರಿಸಲು ಆ ಗುರುವಿಗೆ ಕಷ್ಟವಾಗಲಿಲ್ಲ. ಗುರುಗಳು ಹೇಳ್ತಾರೆ, ಈ ಶ್ಲೋಕದಲ್ಲಿ ಬರುವ ರಾಮ ಎಂಬ ಪದವನ್ನು ತೆಗೆದುಕೋ. ಇದು ಸಂಸ್ಕೃತದ ರಾ ಹಾಗೂ ಮಾ ಎಂಬ ಅಕ್ಷರಗಳಿಂದ ಆದ ಪದವಾಗಿದೆ. ರ ಯಾರಾಲಾವ ವ್ಯಂಜನದಲ್ಲಿ ಬರುವ 2ನೇ ಪದ, ಮ ಪಪ ಭ ಭ ಮ ವ್ಯಂಜನದ 5ನೇ ಪದ. ಈ ರಾ ಹಾಗೂ ಮಾವನ್ನ ಸೇರಿಸಿದರೆ ಬರುವುದು ರಾಮ.
ಮೇಲೆ ಹೇಳಿದಂತೆ ಯಾರಾಲಾವಾದಲ್ಲಿ ಬರುವ ಎರಡನೇ ವ್ಯಂಜನ ಹಾಗೂ ಪಪಬಭಮದಲ್ಲಿ ಬರುವ ಐದನೇ ವ್ಯಂಜನ, ಈ ಎರಡೂ ಹಾಗೂ ಐದನ್ನ ಗುಣಿಸಿದರೆ ಬರುವುದು ಹತ್ತು. ಈ ಶ್ಲೋಕದಲ್ಲಿ ರಾಮಪದ ಮೂರು ಬಾರಿ ಬರುತ್ತದೆ, ಅಂದರೆ 2.5 2.5 2.5 ಇಸಿಕಲ್ಸ್ ಟು 10 × 10 × 10 ಇಸಿಕಲ್ಸ್ ಟು 1000 ಆಗುತ್ತದೆ. ರಾಮನಾಮವನ್ನು ಮೂರು ಬಾರಿ ಪಠಿಸುವುದರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸಿದಂತೆ ಆಗುತ್ತದೆ ಎಂದು ಗುರು ವಿವರಿಸಿದರು. ಶಿವನು ಪಾರ್ವತಿಗೆ ಹೇಳಿದ ಮಂತ್ರವೇ ತಾರಕ ಮಂತ್ರವೆಂದು ಪ್ರಸಿದ್ಧಿ ಪಡೆದಿದೆ. ರಾಮ ಎಂಬ ಎರಡು ಅಕ್ಷರದ ಮಂತ್ರವೇ ತಾರಕ ಮಂತ್ರ. ಒಂದು ಮಂತ್ರ ಹೇಳಿದರೆ ಅದೆಷ್ಟೋ ದೇವತೆಗಳ ಆಶೀರ್ವಾದ ಲಭಿಸುತ್ತೆ. ಬೇಟೆಗಾರರನ್ನು ಋಷಿ ಮತ್ತು ಕವಿಯಾಗಿಸಿದ ನಾಮಪರಮ ರಾಮನಾಮ, ಕಲ್ಲನ್ನು ತೇಲಿಸಿದ ಅಪಾರ ನಾಮ ಶ್ರೀರಾಮನಾಮ. ರಾಮ 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 ಎಂದು ಮೂರು ಸಾರಿ ಉಚ್ಚರಿಸಿದರೆ ಸಾಕು, ಸಹಸ್ರನಾಮವನ್ನು ಪಾರಾಯಣ ಮಾಡಿದ ಫಲ ಲಭಿಸುತ್ತದೆ ಎಂದು ರಾಮರಕ್ಷಾ ಸ್ತೋತ್ರ ಹೇಳುತ್ತದೆ. ಸ್ವಯಂ ರುದ್ರದೇವರೇ ಹೇಳುವಂತೆ ರಾಮನಾಮವೆಂಬುದು ಸಹಸ್ರನಾಮಗಳಿಗೆ ಸಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತಾತುಲ್ಯಂ ರಾಮನಾಮ ವರಾನನೆ, ಅಂದರೆ ತಾರಕ ಅಥವಾ ಸಂರಕ್ಷಕ, ಕಾಪಾಡುವವನು, ಪಾರು ಮಾಡುವವನು. ರಾಮನಾಮವನ್ನ ಜಪಿಸಿದರೆ ಅವನು ನಮ್ಮನ್ನ ಸದಾ ಸಂರಕ್ಷಿಸಿ ಕಾಪಾಡುತ್ತಾನೆ ಎಂದರ್ಥ. ರಾ ಎಂದರೆ ವಿಷ್ಣು, ಓಂ ಅಂದರೆ ನಾರಾಯಣಾಯ ನಮಃ ಎನ್ನುವ ನಾಮದಿಂದ ರಾ ಎನ್ನುವ ಜೀವಾಕ್ಷರ ಮತ್ತು ಓಂ ನಮಃ ಶಿವಾಯ ಎನ್ನುವ ನಾಮದಿಂದ ಅಂ ಎನ್ನುವ ಜೀವಾಕ್ಷರವನ್ನ ಆರಿಸಿ ರಾಮ ಎಂಬ ಹೆಸರನ್ನು ವಶಿಷ್ಠ ಮುನಿಗಳು ಸೂಚಿಸಿದರು. ಶ್ರೀ ಎಂದರೆ ಲಕ್ಷ್ಮಿಯನ್ನು ಕರೆದಂತೆ, ಶ್ರೀರಾಮ ಎಂದೊಡನೆ ಅಲ್ಲಿ ಹನುಮಂತನು ಬರುತ್ತಾನೆ. ಏಕೆಂದರೆ ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲೇ ಹನುಮನು. ಆದ್ದರಿಂದ ರಾಮನ ನೆನೆದರೆ ಹನುಮನನ್ನು ನೆನೆದಂತೆ. ಶಿವನು ಭೂಲೋಕಕ್ಕೆ ಹನುಮಂತನ ರೂಪದಲ್ಲಿ ಬಂದಿದ್ದರಿಂದ ಶಿವನು ಹನುಮಂತ ಅವತಾರದಲ್ಲಿ ರಾಮನ ಸೇವೆಗಾಗಿ ಬಂದಾಗ ಪಾರ್ವತೀದೇವಿಯು ನನಗೂ ಆ ಸೇವಾ ಭಾಗ್ಯ ಬೇಕೆಂದು ಬಾಲದ ರೂಪದಲ್ಲಿ ಹನುಮಂತನ ಬಾಲವಾಗಿ ಬಂದಳಂತೆ. ಆದ್ದರಿಂದ ರಾಮ ಎಂದಾಗ ಆರು ದೇವತೆಗಳನ್ನ ಒಮ್ಮೆಲೆ ಧ್ಯಾನಿಸಿದ ಫಲ ಸಿಗುತ್ತೆ. ರಾಮನ ನಾಮವು ಸ್ವತಃ ರಾಮನಿಗಿಂತಲೂ ಪ್ರಬಲವಾದುದೆಂದು ಹನುಮಂತನು ಯಯಾತಿ ರಾಜನ ಪರವಾಗಿ ರಾಮನ ವಿರುದ್ಧವೇ ಹೋರಾಡಿ ಗೆದ್ದ ಕಥೆ ರಾಮನಾಮದ ಮಹಿಮೆಯನ್ನ ಸಾರುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.